ಹಲೋ ಸ್ಟ್ರೆಂಡ್ಸ್ ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ ಸೊ ಯಾರ್ಯಾರು ಎಗ್ರಿ ಕೋಟಾಕ್ಕೆ ನಿಮ್ಮ ಅಪ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ರಿ ಅದರ ಒಂದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲೀಸ್ಟನ್ನು ಇವತ್ತು ಕೆ ಇ ಎಲ್ಲಿ ರಿಲೀಸ್ ಮಾಡಿರುವಂಥದ್ದು ಸೊ ಈ ಒಂದು ಲೀಸ್ಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಯಾರು ನಾನ್ ಎಲಿಜಿಬಲ್ ಲೀಸ್ಟಲ್ಲಿ ಬಂದಿದೆ ಹೆಸರು ಸೊ ಅವರು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಯಾವುದೇ ರೀತಿಯ ನೋಟಿಫಿಕೇಷನ್ಸ್ಗಳು ಮಿಸ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿದ್ರಿ ಅಂದರೆ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದು ಬರ್ತ ಬರ್ತದೆ ಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೇನು ಬಹಳ ಲಾಭ ಇಲ್ಲ ಸೊ ನಿಮಗೇನು ಲಾಸು ಇಲ್ಲ ಕೂಡ ಇಲ್ಲ ಆದರೆ ನಿಮಗೆ ಲಾಭ ಏನು ಅಂತ ಅಂದರೆ ಸೊ ಇನ್ನು ಕೌನ್ಸಿಲಿಂಗ್ ಮುಗಿಯುವವರೆಗೂ ಕೂಡ ನನ್ನ ಒಂದು ಚಾನಲಲ್ಲಿ ಅಪ್ಡೇಟನ್ನು ಏನು ಕೊಡ್ತಾ ಇರ್ತೀನಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಸೊ ಆ ಒಂದು ಅಪ್ಡೇಟ್ ನಿಮಗೆ ಕರೆಕ್ಟಾಗಿ ಸಿಗ್ತದೆ ಯಾವುದೂ ಕೂಡ ಮಿಸ್ ಆಗೋದಿಲ್ಲ ಸೊ ಈ ಒಂದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲೀಸ್ಟನ್ನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಸೊ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಸೊ ನನ್ನ ಒಂದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ನಾನ್ ಎಲಿಜಿಬಲ್ ಮತ್ತು ಎಲಿಜಿಬಲ್ ಲೀಸ್ಟನ್ನು ನಾನು ಕಳಿಸಿರ್ತೀನಿ ರೈಟ್ ಸೊ ನೋಡಿ ಏನು ಮಾಡಬೇಕು ಅಂದರೆ ಇಲ್ಲಿ ಪ್ರವೇಶ ಅಂತ ಇದೆ ಯು ಜಿ ಸಿ ಟು ಟ್ವೆಂಟಿ ಫೋರ್ ಅಂತ ಹೋಗಿ ಇಲ್ಲೆಲ್ಲೂ ನಿಮಗೆ ಅದು ಕಾಣೋದಿಲ್ಲ ನೀವೇನು ಮಾಡಬೇಕಂದ್ರೆ ಕೆಳಗಡೆ ಹೋಗ್ತಾ ಹೋದಾಗೆ ಇಲ್ಲಿ ಯು ಜಿ ಸಿ ಟು ಟ್ವೆಂಟಿ ಫೋರ್ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕೆಳಗಡೆ ಮೇಲೆ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಅಂತ ಇದೆ ಸೊ ನಾನು ಎಲಿಜಿಬಲ್ ಲೀಸ್ಟನ್ನು ಕ್ಲಿಕ್ ಮಾಡ್ತೀನಿ ಮತ್ತು ನಾನ್ ಎಲಿಜಿಬಲ್ ಲೀಸ್ಟನ್ನು ಕ್ಲಿಕ್ ಮಾಡ್ತೀನಿ ಸೊ ದ್ಯಾಟ್ ಎಲಿಜಿಬಲ್ ಲಿಸ್ಟ್ ಈ ರೀತಿಯಾಗಿ ಬಂದಿರುವಂಥದ್ದು ಸೊ ಇದರಲ್ಲಿ ಆಲ್ಮೋಸ್ಟ್ ಫೋರ್ ಏಯ್ಟಿ ನೈನ್ ಪೇಜಸ್ಗಳಿವೆ ಸೊ ಇದರಲ್ಲಿ ನಿಮಗೆ ನಿಮ್ಮ ಸಿ ಇ ಟಿ ನಂಬರ್ ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಸೊ ಇಲ್ಲಿ ಸೆಂಟರ್ ಕೋಡ್ ಅಂತ ಕೊಟ್ಟಿದ್ದಾರೆ ಮತ್ತೆ ಯಾವ ಪ್ರಾಕ್ಟಿಕಲ್ ಸೆಂಟರ್ ಅಂತ ಇದೆ ಈ ರೀತಿಯಾಗಿ ನಿಮಗೆ ಒಂದು ಲೀಸ್ಟ್ ಅನ್ನು ಕೊಟ್ಟಿರುವಂಥದ್ದು ನಾನ್ ಎಲಿಜಿಬಲ್ ಲೀಸ್ಟ್ ಈ ರೀತಿಯಾಗಿ ಕೊಟ್ಟಿರುವಂಥದ್ದು ಇದು ಕೂಡ ಒನ್ ಸಿಕ್ಸ್ಟಿ ಟೂ ಪೇಜಸ್ ಇದೆ ಇದರಲ್ಲೂ ಕೂಡ ಸಿಇ ಟಿ ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಇದೆ ರೀಸನ್ ಫಾರ್ ನಾನ್ ಎಲಿಜಿಬಿಲಿಟಿ ಅಂತ ಇದೆ ರೈಟ್ ಸೊ ಇಲ್ಲಿ ನಿಮ್ಮ ಹೆಸರನ್ನು ಸರ್ಚ್ ಮಾಡೋದು ಹೇಗೆ ಅಂತಂದ್ರೆ ಈಗ ನೋಡಿ ಎಗ್ರಿಕೋಟಾ ಅಂತ ಬಂದಾಗ ಇದು ನಿಮ್ಮ ಮೊಬೈಲಲ್ಲಿ ಆಗಿರಬಹುದು ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ನೀವೇನು ಮಾಡಿ ಅಂತಂದ್ರೆ ಕಂಟ್ರೋಲ್ ಫೈಂಡ್ ಸೊ ಅಂದರೆ ಇಲ್ಲಿ ಫೈಂಡ್ ಮಾಡ್ಬೇಕು ನೀವು ಹೌದಾ ಸೊ ಸರ್ಚ್ ಮಾಡಿ ಒಂದು ನಿಮ್ಮ ಸಿ ಇ ಟಿ ನಂಬರ್ನ ಹಾಕಿ ಸರ್ಚ್ ಮಾಡಿ ಇಲ್ಲ ಅಪ್ಲಿಕೇಶನ್ ನಂಬರ್ ಹಾಕಿ ಸರ್ಚ್ ಮಾಡಿ ಇಲ್ಲ ನಿಮ್ಮ ಹೆಸರನ್ನು ಹಾಕಿ ಸರ್ಚ್ ಮಾಡಿ ಸೊ ಏನಾಗ್ತದೆ ಹೆಸರು ಹಾಕಿದರೆ ಒಂದೇ ಹೆಸರಿನವರು ಬಹಳಷ್ಟು ಜನ ಇರ್ಬೋದು ಬಟ್ ನನ್ನ ಬೆಟರ್ ಸಜೆಷನ್ ಅಂದರೆ ಟಿ ನಂಬರ್ ಹಾಕಿ ಸರ್ಚ್ ಮಾಡಿ ಇಲ್ಲ ಅಪ್ಲಿಕೇಶನ್ ನಂಬರ್ ಹಾಕಿ ಸರ್ಚ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಮ ನಿಮ್ಮ ಹೆಸರು ಈ ಒಂದು ಎಲಿಜಿಬಲ್ ಲಿಸ್ಟಲ್ಲಿ ಇದೆಯಾ ಅಂತ ಗೊತ್ತಾಗ್ತದೆ ಸೊ ಇದನ್ನು ಬಿಟ್ಟು ನೀವು ಹೀಗೆ ನೋಡ್ಕೊಳ್ತಾ ನೋಡ್ಕೊಳ್ತಾ ಹೋದ್ರಿ ಅಂತಂದ್ರೆ ಸಂಜೆ ತನಕ ಇದೇ ಮಾಡ್ಬೇಕಾಗ್ತದೆ ನೀವು ಹೌದಾ ಸೊ ಇದು ಎಲಿಜಿಬಲ್ ಲಿಸ್ಟ್ ಯಾರ್ಯಾರಿಗೆ ಎಲಿಜಿಬಲ್ ಅಲ್ಲಿ ಹೆಸರು ಬಂದಿದೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ ಡೌನ್ಲೋಡಿಂಗ್ ದ ಹಾಲ್ ಟಿಕೆಟ್ ಟೆನ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಫ್ಟರ್ ಫೋರ್ ಪಿ ಎಮ್ ನಾಲ್ಕು ಗಂಟೆಯ ನಂತರ ಹತ್ತನೇ ತಾರೀಕಿಗೆ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಎಕ್ಸಾಮಿನೇಷನ್ ಹದಿನಾಲ್ಕನೇ ತಾರೀಕಿಗೆ ಇರುವಂಥದ್ದು ಸೊ ಈಗ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದವರು ಏನು ಮಾಡಬೇಕು ನೋಡಿ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಒಂದು ಅವಕಾಶವನ್ನು ಕೊಟ್ಟಿರೋದೇನಂತಂದರೆ ಇವತ್ತು ಐದನೇ ತಾರೀಕು ನಿಮಗೆ ಆರು ಏಳು ಎಂಟು ಮೇ ಫೋರ್ ಪಿ ಎಮ್ ಬಿಫೋರ್ ಅಂದರೆ ಬಿಫೋರ್ ಫೋರ್ ಪಿ ಎಮ್ ಆಫ್ ಏಟ್ ಮೇ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಸಬ್ಮಿಟ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಿಸಿಕಲಿ ಟು ದ ಕನ್ಸರ್ನ್ಡ್ ಪ್ರಾಕ್ಟಿಕಲ್ ಟೆಸ್ಟ್ ಸೆಂಟರ್ ನೋಡಿ ಭಾಳ ಸಿಂಪಲ್ಲು ನೀವು ಯಾವ ಪ್ರಾಕ್ಟಿಕಲ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಆ ಪ್ರಾಕ್ಟಿಕಲ್ ಸೆಂಟರಿಗೆ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ಭೇಟಿ ಆಗಬೇಕು ಅದು ಯಾವ ಡಾಕ್ಯುಮೆಂಟ್ಸ್ ಹಾಗಾದರೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇದು ಸಾನಿಕಾ ವಿ ಎಲ್ ಅನ್ನೋ ಒಂದು ಸ್ಟೂಡೆಂಟಿನ ಇನ್ನ ನಾನ್ ಎಲಿಜಿಬಿಲಿಟಿ ಯಾಕೆ ಬಂದಿದೆ ಅಂದರೆ ಎಗ್ರಿಕಲ್ಚರ್ ಸರ್ಟಿಫಿಕೇಟ್ ವಂಶವಕ್ಷ ಆ್ಯಂಡ್ ಅಫಿಡವಿಟ್ ಒನ್ ನಾಟ್ ಅಪ್ಲೋಡೆಡ್ ಹೆನ್ಸ್ ರಿಜೆಕ್ಟೆಡ್ ಅಂತ ಇದೆ ಅಂದರೆ ಈ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂತಂದರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ವಂಶವಕ್ಷ ಅಪ್ಲೋಡ್ ಮಾಡಿಲ್ಲ ಅಫಿಡವಿಟ್ ಒನ್ ಅಪ್ಲೋಡ್ ಮಾಡಿಲ್ಲ ಅದಕ್ಕೆ ಇದು ರಿಜೆಕ್ಟ್ ಆಗಿದೆ ಇದೇ ರೀತಿ ನೋಡ್ತಾ ಹೋಗಬಹುದು ನೀವು ಪ್ರತಿಯೊಂದು ರೀಸನ್ ಕೂಡ ಕೊಡ್ತಾ ಹೋಗಿದ್ದಾರೆ ನೋಡಿ ಅಫಿಡೆವಿಟ್ ನಾಟ್ ಅಪ್ಲೋಡೆಡ್ ಸ್ಯಾಲ್ರಿ ಇನ್ಕಮ್ ಇಸ್ ಮೋರ್ ದನ್ ದ ಅಗ್ರಿಕಲ್ಚರ್ ಇನ್ಕಮ್ ಹೆನ್ಸ್ ರಿಜೆಕ್ಟೆಡ್ ಇಂಥವ್ರು ಏನ್ ಮಾಡೋದಕ್ಕೆ ಬರೋದಿಲ್ಲ ಯಾರ್ಯಾರದು ಸ್ಯಾಲ್ರಿ ಇನ್ಕಮ್ ಅಥವಾ ಬಿಸ್ನೆಸ್ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಕಿಂತ ಜಾಸ್ತಿ ಇದೆ ನಿಮಗೆ ಮತ್ತೊಂದು ಚಾನ್ಸ್ ಇಲ್ಲ ಯಾಕಂತಂದ್ರೆ ಸ್ಯಾಲ್ರಿ ಕಡಿಮೆ ಅಂತ ತೋರ್ಸಕ್ ಬರೋದಿಲ್ಲ ನೀವೀಗ ನೀವು ಅದು ಒಂದು ಕ್ಯಾನ್ಸಲ್ ಆಗ್ತದೆ ಅದನ್ನು ಬಿಟ್ಟು ಎಗ್ರಿಕಲ್ಚರ್ ಸರ್ಟಿಫಿಕೇಟ್ ನಾಟ್ ಅಪ್ಲೋಡೆಡ್ ಇನ್ಕಮ್ ಸರ್ಟಿಫಿಕೇಟ್ ನಾಟ್ ಅಪ್ಲೋಡೆಡ್ ಅಫಿಡವಿಟ್ ಒನ್ ನಾಟ್ ಅಪ್ಲೋಡೆಡ್ ಇಂಥ ಎಲ್ಲ ವಿದ್ಯಾರ್ಥಿಗಳು ಏನು ರಿಜೆಕ್ಟ್ ಆಗಿದೆ ಸೊ ಇಂಥವರು ಆ ಎಲ್ಲ ಸರ್ಟಿಫಿಕೇಟ್ಸನ್ನು ತೆಗೆದುಕೊಂಡು ನೀವು ನಿಮ್ಮ ಎಗ್ರಿ ಪ್ರಾಕ್ಟಿಕಲ್ ಸೆಂಟರ್ ಏನು ನೀವು ಮೆನ್ಷನ್ ಮಾಡಿದಿರಿ ಅಲ್ಲಿಗೆ ಹೋಗಿ ಅಲ್ಲಿ ಭೇಟಿ ಆಗಬೇಕು ಇನ್ನು ಮೂರು ದಿನ ಟೈಮ್ ಅಂಥದ್ದು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಯಾರ್ಯಾರು ನೀಟ್ ಎಕ್ಸಾಮ್ ಬರಿತಾ ಇದ್ದೀರಿ ಅವ್ರದ್ದು ಇವತ್ತು ಎಕ್ಸಾಮ್ ಮುಗಿದುಬಿಡ್ತದೆ ನಾಳೆ ಸ್ವಲ್ಪ ಕೇರ್ ತೊಗೊಂಡು ಸೊ ಆಗಿ ನೀವು ಹೋಗಿ ಬೆಟ್ಟಿ ಆಗಬೇಕು ಅಂದರೆ ಮಾತ್ರ ನಿಮಗೆ ಅಗ್ರಿಕಲ್ಚರ್ ಕೋಟಾಕ್ಕೆ ಎಲಿಜಿಬಿಲಿಟಿ ಸಿಗಬಹುದು ಅವರೆಲ್ಲ ಚೆಕ್ ಮಾಡಿ ಹೇಳ್ತಾರೆ ನಿಮಗೆ ಸಿಗಬಹುದು ರಿಮೆಂಬರ್ ಇಲ್ಲೂ ಕೂಡ ಇಂತಹ ನಾನ್ ಎಲಿಜಿಬಲ್ ಈ ಸ್ಟೂಡೆಂಟ್ಸ್ಗಳೇ ಫೋರ್ ತೌಸಂಡ್ ನಾ ಸೆವೆನ್ ಹಂಡ್ರೆಡ್ ನೈಂಟಿ ಫೋರ್ ಸ್ಟೂಡೆಂಟ್ಸ್ ಇದ್ದಾರೆ ಜಸ್ಟ್ ಇಮ್ಯಾಜಿನ್ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಜನ ಇದ್ದಾರೆ ಇನ್ನು ಎಲಿಜಿಬಲ್ ಸ್ಟೂಡೆಂಟ್ಗಳಂತ ನೋಡಿದ್ರಂತೂ ನಿಮಗೆ ಆಲ್ಮೋಸ್ಟ್ ಏಯ್ಟೀನ್ ತೌಸಂಡ್ ಟೂ ಫೋರ್ಟಿ ಒನ್ ಸ್ಟೂಡೆಂಟ್ಸ್ ಇದ್ದಾರೆ ಏಯ್ಟೀನ್ ತೌಸಂಡ್ ಟು ಫೋರ್ಟಿ ಒನ್ ಸ್ಟೂಡೆಂಟ್ಸ್ ಗೊತ್ತಿರಲಿ ಸೊ ಈ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಅಗ್ರಿಕಲ್ಚರ್ ಲೀಸ್ಟನ್ನು ರಿಲೀಸ್ ಮಾಡಿದ್ದಾರೆ ಸೊ ಇದರ ಜೊತೆಗೆ ಒಂದು ಪಾಯಿಂಟ್ ನಿಮಗೆ ಹೇಳೋ ಏನಂತಂದರೆ ಸೊ ನಿಮಗೇನಾದರೂ ಅಗ್ರಿಕಲ್ಚರ್ ಆನ್ಲೈನ್ ಕೋಚಿಂಗ್ ಬೇಕು ಅಂತ ಅಂದರೆ ಸೊ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಮೈ ಚಾನೆಲ್ ಆರ್ಜ್ ಕೆಮಿಸ್ಟ್ರಿ ಚಾನಲ ವಿಸಿಟ್ ಮಾಡ್ಬೋದು ಸೊ ಇವತ್ತು ಸಂಜೆ ಒಂದಷ್ಟು ಆಫರ್ಗಳನ್ನು ನಾನು ಅದರಲ್ಲಿ ಅನೌನ್ಸ್ ಮಾಡ್ತೀನಿ ಸೊ ಒಂದಷ್ಟು ಆಫರ್ಗಳನ್ನ ನೋಡಿಬಿಟ್ಟು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಇನ್ನು ನಿಮಗೆ ಆಫ್ಲೈನ್ ಕೋಚಿಂಗ್ ಬೇಕು ಅಂತಂದರೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಬ್ಯಾಚಿನ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಆಫ್ಲೈನ್ ಕೋಚಿಂಗ್ ಕೂಡ ನೀವು ಅಲ್ಲಿ ಜಾಯಿನ್ ಆಗ್ಬೋದು ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ ಡೇ